ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಒಂದು ಗುಡ್ ನ್ಯೂಸ್ ನೀಟ್ 2023 ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಏನಂತಂದರೆ, ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ, ಸೊ ಯು ಜಿ ನೀಟ್ ಸಂಬಂಧಪಟ್ಟಾಗೆ ಕೆ ಇ ವೆಬ್ಸೈಟ್ನಲ್ಲಿ ಡಿಫ್ರೆಂಟ್ ಕೆಟಗರಿಯವರಿಗೆ ಸ್ಪೆಷಲ್ ಕೆಟಗರಿ, ಯಾರ್ಯಾರು ಎಲಿಜಿಬಲ್ ಯಾರ್ಯಾರು ನಾಟ್ ಎಲಿಜಿಬಲ್ ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಸಿ ಎ ಪಿ ಎಫ್ ಡಿಫೆನ್ಸ್, ಎಕ್ಸ್ ಸಿ ಎ ಪಿ ಎಫ್, ಎಕ್ಸ್ ಡಿಫೆನ್ಸ್, ಫಿಸಿಕಲಿ ವಿತ್ ಡಿಸೇಬಲ್ಡ್, ಎನ್ ಸಿ ಸಿ ಅಂಥೇಳಿ ನಿಮಗೆ ಇಲ್ಲಿ ಡಿಫ್ರೆಂಟ್ ಲೀಸ್ಟನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಹೆಸರು ಇದರಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇತ್ತು ಅಂತ ಅಂದರೆ, ಸೊ ನೀವು ಆ ಒಂದು ಕ್ಯಾಟಗರಿಯಲ್ಲಿ ಎಲಿಜಿಬಲ್ ಇರ್ತೀರಿ, ಗೊತ್ತಿರಲಿ. ಸೊ ಈಗ ಇದರಲ್ಲಿ ಒಂದು ಗುಡ್ ನ್ಯೂಸ್ ನಾನು ಹೇಳೋದಕ್ಕೆ ಹೊರಟಿರೋದೇನಂತಂದರೆ, ಫಿಸಿಕಲಿ ವಿತ್ ಡಿಸೇಬಲ್ಡ್ ಅಂತ ಏನು ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ಆ ಒಂದು ಪಿ ಡಿ ಎಫನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಟೋಟಲ್ ಸ್ಟೂಡೆಂಟ್ಸ್ಗಳು ಎಲಿಜಿಬಲ್ ಆಗಿರುವಂಥದ್ದೇ ನಮಗೆ 53 ವಿದ್ಯಾರ್ಥಿಗಳು ಇದ್ದಾರೆ. ಸೊ ಲಾಸ್ಟ್ ನೋಡಿ, ಇಲ್ಲಿ ಅಂಕಿತ ಅನ್ನೋ ಒಂದು ವಿದ್ಯಾರ್ಥಿ 53 ವಿದ್ಯಾರ್ಥಿಗಳಿದ್ದಾರೆ. ಸೊ ರಿಮೈನಿಂಗ್ ಆಲ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್. ಸೊ ಹಾಕಿರುವಂಥ ವಿದ್ಯಾರ್ಥಿಗಳೇ 142, ಅದರಲ್ಲಿ 53 ಮಾತ್ರ ಎಲಿಜಿಬಲ್ ಇರುವಂಥದ್ದು. ಹಾಗಾದರೆ ಇದು ಯಾಕೆ ನಮಗೆ ಗುಡ್ ನ್ಯೂಸ್ ಅಂತ ಅಂದರೆ, ಸೊ ಇದು ಕೆ ಇ ಅವರು ಗುಡ್ ನ್ಯೂಸ್ ಆಗಿ ಕನ್ವರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಕೆ ಇ ಎ ಇದರ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿಲ್ಲ. ಸೊ ಲಾಸ್ಟ್ ಇಯರ್ ಇದರಲ್ಲಿ ಡೌಟ್ ಇತ್ತು, ಇದರ ಕ್ಲಾರಿಟಿ ನಮಗೆ ಸಿಕ್ಕಿರಲಿಲ್ಲ. ಯಾವುದನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನೀವು ಮೊನ್ನೆ ಕೊಟ್ಟಿರುವಂಥ ಸೀಟ್ ಮೆಟ್ರಿಕ್ಸನ್ನು ನೋಡಿದರೆ, ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ 249 ಸೀಟ್ಗಳನ್ನು ಅಲಾಟ್ ಮಾಡಿರುವಂಥದ್ದು. ಸೊ ಬೇರೆ ಬೇರೆ ಕಾಲೇಜಲ್ಲಿ ಒಂದು ಎರಡು ಅಂಥೇಳಿ 249 ಸೀಟ್ಸ್ ಆರ್ ದೇರ್ ಫಾರ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್, ಫಿಸಿಕಲ್ ಡಿಸೇಬಲ್ಡ್ ಕ್ಯಾಂಡಿಡೇಟ್. ಬಟ್ ನಮ್ಮಲ್ಲಿ ಈಗ ಎಲಿಜಿಬಲ್ ಆಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 53. ಅಂತಂದರೆ ಆಲ್ಮೋಸ್ಟ್ 297 ವಿದ್ಯಾರ್ಥಿಗಳು, ಆಲ್ಮೋಸ್ಟ್ 295 ಪ್ಲಸ್ ಅಂತ ಇಟ್ಕೊಳ್ಳಿ, ಸಾರಿ 195 ಪ್ಲಸ್ ಅಂತ ಇಟ್ಕೊಳ್ಳಿ, 195 ಪ್ಲಸ್ ಸೀಟ್ಗಳು ನಮಗೆ ಇಲ್ಲಿ ಖಾಲಿ ಉಳಿದಿರ್ತದೆ. ಹಾಗಾದರೆ ಈ 195 ಪ್ಲಸ್ ಸೀಟ್ಗಳು ಎಲ್ಲಿ ಹೋಗ್ತದೆ ಅಂತ ಅಂದರೆ, ಆ್ಯಕ್ಚುಲಿ ಇದನ್ನು ಸೆಕೆಂಡ್ ರೌಂಡಿನಲ್ಲಿ ಈ ಉಳಿದಿರುವಂಥ ಸೀಟ್ಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಲಾಟ್ ಮಾಡ್ತಾರೆ. ಆದರೆ ಇದಿಷ್ಟು ಸೀಟ್ಗಳನ್ನು ಜನರಲ್ ಮೆರಿಟ್ಟಾಗಿ ಕನ್ವರ್ಟ್ ಮಾಡ್ತಾರಾ, ಅಥವಾ ಇದಿಷ್ಟು ಸೀಟ್ಗಳನ್ನು ಬೇರೆ ಬೇರೆ ಕ್ಯಾಟಗರಿಯವರಿಗೆ ರೋಸ್ಟರ್ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ, ಈ ಒಂದು ಇನ್ಫಾರ್ಮೇಷನ್ ಇಲ್ಲಿ ನಮಗೆ ಅವರು ನೀಡೋದಿಲ್ಲ. ನಾವು ಕೆ ಇ ಅವರಿಗೆ ಕೇಳ್ಕೊಳ್ತಾ ಇರೋದಿಷ್ಟೇ, ಇಲ್ಲಿ ಉಳಿದಿರುವಂತಹ ಪಿ ಡಬ್ಲ್ಯೂ ಡಿ ಸೀಟ್ಗಳನ್ನು ಯಾವ ರೀತಿ ಯಾವ ಕ್ಯಾಟಗರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದನ್ನು ಟ್ರಾನ್ಸ್ಪರೆಂಟಾಗಿ ನಮಗೆ ಹೇಳಿದರೆ, ಸೊ ಅಷ್ಟೇ ಸಾಕು. ಆದರೆ ಡೆಫಿನೆಟ್ಲಿ ಇದಿಷ್ಟು ಸೀಟ್ಗಳು ನಮಗೆ ಜನರಲ್ ಕ್ಯಾಟಗರಿಯಲ್ಲಿ ಆ್ಯಡ್ ಆದರೆ ಒಂದು ಖುಷಿಯ ವಿಚಾರ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಜನರಲ್ ಕ್ಯಾಟಗರಿಯಲ್ಲೇ ಇದನ್ನು ಆ್ಯಡ್ ಮಾಡಬೇಕು. ಯಾಕಂತಂದರೆ, ಸೊ ಈ ವರ್ಷ ಜನರಲ್ ಮೆರಿಟ್ ಸೀಟ್ಗಳು ಕಡಿಮೆ ಆಗಿದೆ, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೀಟ್ಗಳು ಜಾಸ್ತಿಯಾಗಿದೆ. ಸೊ ಇದನ್ನು ಸರಿದೂಗಿಸ್ಬೇಕು ಅಂತ ಅಂದರೆ, ಈಗ ಉಳಿಯುವಂತಹ 195 ಪ್ಲಸ್ ಸೀಟ್ಗಳೇನಿದೆ ಇದನ್ನು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಆ್ಯಡ್ ಆಗಲಿ, ಅದು ಎಲ್ಲ ಕ್ಯಾಟಗರಿಯವರಿಗೂ ಕೂಡ ಹೆಲ್ಪ್ ಆಗ್ತದೆ. ಇದು ನನ್ನ ಒಂದು ಐಡಿಯಾ. ಬಟ್ ಕೆ ಇ ಅವರು ಏನಾದರೂ ಮಾಡಲಿ, ಎಲ್ಲಾದರೂ ಆ್ಯಡ್ ಮಾಡ್ಕೊಂಡು ಹೋಗಲಿ, ಬಟ್ ಅಟ್ಲೀಸ್ಟ್ ಇದನ್ನು ಎಲ್ಲಿ ಮಾಡ್ತೀವಿ ಅನ್ನೋದನ್ನು ಓಪನ್ ಆಗಿ ಹೇಳಿದರೆ ಬಹಳ ಒಳ್ಳೆಯದು, ನಾವು ಖುಷಿ ಪಡ್ತೀವಿ. ಬಟ್ ಇದರಲ್ಲಿ ಪಿ ಡಬ್ಲ್ಯೂ ಡಿ ಉಳಿದಿರುವಂಥ ಸೀಟ್ಗಳನ್ನು ಏನು ಮಾಡ್ತೀವಿ ಅನ್ನೋದನ್ನು ಎಲ್ಲೂ ಕೂಡ ಇವರು ಬಿಟ್ಟುಕೊಡೋದಿಲ್ಲ. ಲಾಸ್ಟ್ 2 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು, ಬಟ್ ಇದನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಸೊ ನೋಡೋಣಂತೆ ಈ ವರ್ಷನಾದರೂ ಏನು ಮಾಡ್ತಾರೆ ಅಂಥೇಳಿ. ಸೊ ಲೆಟ್ಸ್ ವೇಟ್ ಫಾರ್ ದ್ಯಾಟ್. ಆ್ಯಂಡ್ ಇದಕ್ಕೆ ಈ ಒಂದು ಸ್ಪೆಷಲ್ ಕ್ಯಾಟಗರಿಯವರಿಗೆ ಈ ಕಟ್ ಆಫ್ ಲೀಸ್ಟನ್ನಂತೂ ಯಾವ ವರ್ಷನೂ ಬಿಟ್ಟುಕೊಟ್ಟಿಲ್ಲ. ಕಟ್ ಆಫ್ ಲೀಸ್ಟನ್ನು ಯಾವ ವರ್ಷವೂ ಕೂಡ ಬಿಟ್ಟುಕೊಟ್ಟಿಲ್ಲ. ಯಾಕೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ವೇಟ್ ಮಾಡೋಣಂತೆ. ಬಟ್ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಗುಡ್ ನ್ಯೂಸ್ ಪಿ ಡಬ್ಲ್ಯೂ ಡಿ ಕ್ಯಾಟಗರಿಯವರಿಗೆ ಏನಂತಂದರೆ, ಇಲ್ಲಿ ಸೆಲೆಕ್ಟ್ ಆಗಿರುವಂಥ ಎಲ್ಲರಿಗೂ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಮಾತ್ರ ಫಿಕ್ಸ್ ಅಂತ ಅಂದ್ಕೊಳ್ಳಿ. ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಫಿಕ್ಸ್ ಅವರಿಗೆ, 100% ಫಿಕ್ಸ್. ಯಾಕಂದರೆ ಎಲಿಜಿಬಲ್ ಇದ್ದವರು ಕಡಿಮೆ ಇದ್ದರೆ ಸೀಟ್ ಜಾಸ್ತಿ ಇದೆ ಅಂತ ಅಂದಮೇಲೆ ಡೆಫಿನೆಟ್ಟಾಗಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಸೀಟ್. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.